Thank you.
ಭೃಕುಟಿಯ ಸಿಂಹಾಸನದಲ್ಲಿ ದೇದೀಪ್ಯಮಾನವಾಗಿ ಹೊಳೆಯುತ್ತಿದ್ದೇನೆ. ಪರಮಾತ್ಮನು ನೀಡುತ್ತಿರುವ ಜ್ಞಾನವನ್ನು ಅರಿಯುತ್ತಾ, ಪರಮಾತ್ಮನ ಅನುಭೂತಿಯನ್ನು, ಆತ್ಮಾನುಭೂತಿಯನ್ನು ಮಾಡುತ್ತಿರುವೆನು. ಪರಮಾತ್ಮನು ಹೇಗಿರುವರೋ ಅದೇ ರೀತಿಯಲ್ಲಿ ಅವರನ್ನು ತಿಳಿದು ಸರ್ವ ಪ್ರಾಪ್ತಿಗಳ ಅನುಭೂತಿಯನ್ನು ಮಾಡುತ್ತಿರುವೆನು. ಅದೇ ರೀತಿಯಲ್ಲಿ ನನ್ನ ನೈಜ ರೂಪವನ್ನು, ನೈಜ ಸ್ಥಿತಿಯನ್ನು ಯಥಾವತ್ತಾಗಿ ತಿಳಿದು ಅದನ್ನು ಅರಿತು ಅದೇ ರೀತಿಯಲ್ಲಿ ನಡೆಯುವಂತಹ ಆತ್ಮ ನಾನಾಗಿದ್ದೇನೆ. ನಾನು ನನ್ನ ನಿಜ ಸ್ಥಿತಿಯನ್ನು ಅರಿತು ನಡೆಯುವುದರಿಂದ ದೇಹದಲ್ಲಿದ್ದರೂ ವಿದೇಹಿ ಸ್ಥಿತಿಯ ಅನುಭವ ಮಾಡುವೆನು. ವ್ಯಕ್ತದಲ್ಲಿದ್ದರೂ ಅವ್ಯಕ್ತ ಸ್ಥಿತಿಯ ಅನುಭವ, ಕರ್ಮ ಮಾಡುತ್ತಿದ್ದರೂ ಕರ್ಮದಿಂದ ಡಿಟ್ಯಾಚ್, ಕರ್ಮಾತೀತ ಸ್ಥಿತಿಯನ್ನು ಅನುಭವ ಮಾಡುತ್ತಿದ್ದೇನೆ. ಸ್ವಯಂನ್ನು ತಿಳಿದು ನಡೆಯುವುದರಿಂದ ಸ್ವತಃವಾಗಿ ನನ್ನಲ್ಲಿ ಸಂಯಮವು ಮೂಡಿದೆ. ಸ್ವಯಂನ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದು ಕರ್ಮ ಮಾಡುವಂತಹ, ಮಾತನಾಡುವಂತಹ, ಸಂಕಲ್ಪ ಮಾಡುವಂತಹ ಆತ್ಮ ನಾನು. ಆದ್ದರಿಂದ ಸಂಯಮವು ಸ್ವತಃವಾಗಿ
ಮೂಡಿದೆ. ಬ್ರಹ್ಮ ಬಾಬಾರವರ ಹೆಜ್ಜೆಗಳು ಏನಿವೆಯೋ ಅದನ್ನು ಅನುಕರಣೆ ಮಾಡುವಂತಹ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ಬ್ರಹ್ಮಾಚಾರಿಯಾಗಿದ್ದೇನೆ. ಜೊತೆ ಜೊತೆಗೆ ಸಮಯದ ಮಹತ್ವವನ್ನು ಅರಿತು ಸದೈವ ನನ್ನ ಮಾರ್ಗವನ್ನು ಸ್ಪಷ್ಟವಾಗಿ ಇಟ್ಟುಕೊಂಡಿದ್ದೇನೆ. ನಾನು ಹೇಗಿದ್ದೇನೆಯೋ, ಯಾರಾಗಿದ್ದೇನೆಯೋ ಅದರ ಸ್ಮೃತಿ ನನಗೆ ಸ್ಪಷ್ಟವಾಗಿದೆ. ನಾನು ಮಾಡುವಂತಹ ಕರ್ಮವನ್ನು ನೋಡಿ ಅನ್ಯರು ಸಹ ಅದನ್ನು ಅನುಸರಿಸುತ್ತಿದ್ದಾರೆ. ನನಗೆ ಸರಿ ತಪ್ಪುಗಳ ಅರಿವಿದೆ. ನಾನು ಆತ್ಮ ಜಾಗೃತಿಯನ್ನು ಮಾಡಿಕೊಂಡಿರುವಂತಹ ಮಹಾನ್ ಆತ್ಮನಾಗಿದ್ದೇನೆ. ಸ್ವಯಂನ ಸ್ಮೃತಿಯು ನನಗೆ ಸಹಜವಾಗಿದೆ. ನಾನು ಸ್ವಯಂನ ಸ್ವರೂಪದ ಸ್ಮೃತಿಯಲ್ಲಿ ಸದಾ ಇರುತ್ತೇನೆ. ಆದ್ದರಿಂದ ನನ್ನಿಂದ ಯಾವುದೇ ಉಲ್ಟಾ ಕರ್ಮಗಳು ಆಗುವುದಿಲ್ಲ. ಹೇಗೆ ಮೊದಲ ನಂಬರಿನ ಆತ್ಮ ಬ್ರಹ್ಮ ಬಾಬಾರವರು ನಿಮಿತ್ತರಾಗಿ ತೋರಿಸಿದರು, ಅವರನ್ನು ಫಾಲೋ ಮಾಡುವಂತಹ ಆತ್ಮನಾಗಿದ್ದೇನೆ. ಫಾಲೋ ಫಾದರ್. ಮೊದಲ ನಂಬರಿನ ಆತ್ಮ ನಿಮಿತ್ತರಾಗಿ ತೋರಿಸಿದರು, ಅವರನ್ನು ಪ್ರತಿ ಕ್ಷಣ ಫಾಲೋ ಮಾಡುವಂತಹ ಬ್ರಾಹ್ಮಣ ಕುಲಭೂಷಣ ನಾನಾಗಿದ್ದೇನೆ. ನಾನು ನಿಶ್ಚಯ ಬುದ್ಧಿ ಆತ್ಮನಾಗಿದ್ದೇನೆ. ನನ್ನ ಪಿತಾ ಪರಮಾತ್ಮನ ಮೇಲೆ ನನಗೆ ಸಂಪೂರ್ಣ ನಿಶ್ಚಯವಿದೆ. 100% ಹೇಗೆ
ಬ್ರಹ್ಮ ಬಾಬಾರವರು ಸಾಕಾರ ರೂಪದಲ್ಲಿ ನಿಮಿತ್ತರಾಗಿ ಪ್ರತಿ ಕಾರ್ಯವನ್ನು ಸಂಯಮದಿಂದ ಮಾಡಿ ತೋರಿಸಿದರು. ಅದೇ ರೀತಿಯಲ್ಲಿ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಅವರನ್ನೇ ಅನುಕರಣೆ ಮಾಡುವೆನು. ಅವರನ್ನೇ ಫಾಲೋ ಮಾಡುತ್ತಾ ಮಾಡುತ್ತಾ ನನ್ನ ಜೀವನದ ಮಾರ್ಗವು ಸುಲಭವಾಗಿದೆ. ನಾನು ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ. ನಾನು ನನ್ನ ಸಂಪೂರ್ಣ ಸ್ಥಿತಿಯ ಸಮೀಪ ಹೋಗುತ್ತಿದ್ದೇನೆ. ಅದೇ ರೀತಿಯಲ್ಲಿ ಅಭಿಮಾನದಿಂದ ಮುಕ್ತ ಸ್ವಮಾನದಲ್ಲಿ ಸ್ಥಿತನಾಗಿರುವಂತಹ ಆತ್ಮನಾನು. ದಿನ ಪ್ರತಿದಿನ ನನ್ನಲ್ಲಿ ಬಹಳಷ್ಟು ಪರಿವರ್ತನೆಯನ್ನು ನೋಡುತ್ತಿದ್ದೇನೆ. ನಾನು ಮಹಾನಾತ್ಮ ಬಹಳ ಗುಹ್ಯ ಗತಿಯಿಂದ ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಸ್ಥಿತಿಗೆ ತಲುಪುತ್ತಿದ್ದೇನೆ. ನಾನು ಸಾಧಾರಣ ಪುರುಷಾರ್ಥಿಯಲ್ಲ, ಶ್ರೇಷ್ಠ ಪುರುಷಾರ್ಥಿ ವಿಶೇಷ ಆತ್ಮನಾಗಿದ್ದೇನೆ. Thank you.
ಆಸೆಯೊಂ ದೇವೊಂದು ಮನದಲ್ಲಿ ಅರ್ಪಿತನು ನಾನಾಗುವೆ ಆಸೆಯೊಂ ದೇವೊಂದು ಮನದಲ್ಲಿ ಅರ್ಪಿತನು ನಾನಾಗುವೆ ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ ಆಸೆಯೊಂ ದೇವೊಂದು ಮನದಲ್ಲಿ ಶ್ವಾಸದಲ್ಲೂ ಸಂಕಲ್ಪದಲ್ಲೂ ನಿನ್ನದೇ ಗುಣಗಾನವು ಸ್ವಪ್ನದಲ್ಲೂ ತನುವಿನ ಮೋಹವೆನ್ನನು ಸೆಳೆಯದು ಮೋಹವೆನ್ನನು ಸೆಳೆಯದು ಲೋಕಹಿತದ ಜ್ಞಾನದಿ ಕಲ್ಯಾಣ ಚಿಂತನ ಮಾಡುವೆ ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ ಆಸೆಯೊಂದೇ ಒಂದು ಮನದಲ್ಲಿ ಹೃದಯದರ್ಪಣದಲ್ಲಿ ನಿತ್ಯವು ನಿನ್ನ ದರ್ಶನ ಮಾಡುವೆ ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ ಆಸೆಯೊಂದೇ ಒಂದು ಮನದಲ್ಲಿ ನಯನದಲಿಯನು ಕ್ಷಣವು ನಿನ್ನ ರೂಪವನ್ನೇ ಕಾಣುವೆ ನಿನ್ನ ನೆನಪು ಒಂದೇ ಬಾಬಾ ನನ್ನ ಮನವನು ತುಂಬಿದೆ ನನ್ನ ಮನವನು ತುಂಬಿದೆ ದಿವ್ಯ ಜಗವನಿ ನೋಡುವೆ ದೈವಿ ಗುಣಧಾರಣೆ ಮಾಡುವೆ ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು ನಾನಾಗುವೆ ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು ನಾನಾಗುವೆ ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ ಆಸೆಯೊಂದೇ ಒಂದು ಮನದಲ್ಲಿ
ಶುಭಾಬಾರವರ ಮಹಾವಾಕ್ಯವಾಗಿದೆ
ಪವಿತ್ರತೆ ಸರ್ವ ಪ್ರಾಪ್ತಿಗಳ ಆಧಾರವಾಗಿದೆ. ಪವಿತ್ರತೆಯಿಂದ ಎಲ್ಲ ಆತ್ಮಗಳು ಮಾಸ್ಟರ್ ಸರ್ವಶಕ್ತಿವಂತರಾಗುತ್ತಾರೆ. ಇಂದಿನ ದಿನ ನಾನು ಪರಮ ಪವಿತ್ರ ಆತ್ಮನಾಗಿದ್ದೇನೆ. ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಾನು ಆತ್ಮ ಜ್ಯೋತಿ. ಅತಿ ಸೂಕ್ಷ್ಮ ಬಿಂದು ಆತ್ಮನಾಗಿದ್ದೇನೆ. ಶರೀರದಿಂದ ಭಿನ್ನ ದೇಹದ ಜಗತ್ತಿನಿಂದ ಭಿನ್ನ ಜ್ಯೋತಿಯ ದೇಶ ಪರಮಧಾಮದ ನಿವಾಸಿಯಾಗಿದ್ದೇನೆ. ಪರಮಧಾಮದಲ್ಲಿ ಆತ್ಮ ಜ್ಯೋತಿಯು ಯಾವುದೇ ಸಂಕಲ್ಪಗಳನ್ನು ಮಾಡುವುದಿಲ್ಲ. ಕಣ್ಣುಗಳಿಂದ ನೋಡುವುದಿಲ್ಲ ಮತ್ತು ಯಾವುದೇ ಕರ್ಮವನ್ನು ಮಾಡುವುದಿಲ್ಲ. ಯಾವಾಗ ಈ ದೇಹದಿಂದ ಭಿನ್ನ ಆತ್ಮ ವಿದೇಹಿ ಅವಸ್ಥೆಯಲ್ಲಿರುತ್ತದೆ, ನಿಸ್ಸಂಕಲ್ಪ ಸ್ಥಿತಿಯಲ್ಲಿರುತ್ತದೆ, ತನ್ನ ಪವಿತ್ರ ಸ್ವರೂಪದಲ್ಲಿರುತ್ತದೆ, ಆತ್ಮವು ತನ್ನ ನಿಜ ಧಾಮದಲ್ಲಿರುವಾಗ ಅನಾದಿ ಸ್ವರೂಪ ಪರಮ ಪವಿತ್ರ ಸ್ವರೂಪದಲ್ಲಿರುತ್ತದೆ. ಸಂಪೂರ್ಣ ಶಾಂತಿ ನಿಸ್ಸಂಕಲ್ಪ ಸ್ಥಿತಿ ಸರ್ವ ಬಂಧನದಿಂದ ಮುಕ್ತ ಕರ್ಮಾತೀತ ಸರ್ವ ಶಕ್ತಿಗಳಿಂದ ಸುಸಜ್ಜಿತವಾಗಿರುತ್ತದೆ. ವಿಭಿನ್ನ ಅಲಂಕಾರಗಳಿಂದ ಅಲಂಕೃತವಾಗಿರುತ್ತದೆ. ಈ ದೇಹದ ಜಗತ್ತಿನಿಂದ ವಿಸ್ಮೃತನಾಗಿ ಆತ್ಮ ಜ್ಯೋತಿಯು
ತನ್ನ ಪರಮ ಪವಿತ್ರವಾದಂತಹ ಸಂಪೂರ್ಣ ಸ್ಟೇಜಿನಲ್ಲಿ ತನ್ನ ಮನೆ ನಿಜ ಧಾಮದಲ್ಲಿ ವಿಶ್ರಮಿಸುತ್ತದೆ. ಅನುಭವ ಮಾಡಿ, ಸ್ವಯಂನ್ನು ಪರಮ ಪವಿತ್ರ ಸ್ವರೂಪದಲ್ಲಿ ಕೆಲವು ಕ್ಷಣಗಳಿಗಾಗಿ ನಿಮ್ಮ ಮನಸ್ಸಿನಲ್ಲಿ ಈ ಸ್ವಮಾನದಲ್ಲಿ ಸ್ಥಿತರಾಗಿ ನಾನು ಪರಮ ಪವಿತ್ರ ಆತ್ಮನಾಗಿದ್ದೇನೆ, ನಾನು ಆತ್ಮ ಜ್ಯೋತಿ, ಪರಮ ಪವಿತ್ರ ಆತ್ಮನಾಗಿದ್ದೇನೆ. ಪವಿತ್ರತೆಯಿಂದ ಸಂಪನ್ನ ನಾನಾತ್ಮ, ಪರಮಧಾಮದಲ್ಲಿ ಬೀಜರೂಪ ತಂದೆಯ ಸಮ್ಮುಖದಲ್ಲಿದ್ದೇನೆ. ಅನುಭವ ಮಾಡಿ, ಬಾಪ್ ಸಮಾನ ಸ್ಥಿತಿಯಲ್ಲಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೇನೆ. ನಾನು ಆತ್ಮ, ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಈಗ ತಮ್ಮ ಮುಕ್ತಿದಾತ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ. ಬಾಪ್ ಸಮಾನ ನಾನಾತ್ಮನ ದೃಷ್ಟಿ ಬೀಳುತ್ತಲೇ ಎಲ್ಲ ಆತ್ಮಗಳು ತಮ್ಮ ಜನ್ಮ ಜನ್ಮಾಂತರದ ವಿಕರ್ಮಗಳ ಹೊರೆಯಿಂದ ಮುಕ್ತರಾಗುತ್ತಿದ್ದಾರೆ.
ತಮ್ಮ ಒರಿಜಿನಲ್ ಸ್ಟೇಜ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದಾರೆ. ಅನುಭವ ಮಾಡಿ, ನನ್ನ ಆತ್ಮನ ಶಕ್ತಿಶಾಲಿ ದೃಷ್ಟಿಯಿಂದಲೇ ಎಲ್ಲ ಆತ್ಮಗಳು ಪಾವನರಾಗುತ್ತಿದ್ದಾರೆ. ಸರ್ವ ಆತ್ಮಗಳು ಸ್ವಯಂ ಆಗಿ ಕರ್ಮ ಬಂಧನ ಮುಕ್ತ ಅನುಭವ ಮಾಡುತ್ತಿದ್ದಾರೆ. ಕೇವಲ ನನ್ನ ಒಂದು ಸೆಕೆಂಡಿನ ದೃಷ್ಟಿಯಿಂದಲೇ ಆತ್ಮಗಳು ತಮ್ಮ 63 ಜನ್ಮಗಳ ಲೆಕ್ಕಾಚಾರಗಳಿಂದ ಸಂಪೂರ್ಣವಾಗಿ ಮುಕ್ತರಾಗುತ್ತಿದ್ದಾರೆ. ಅವರು ನನ್ನಲ್ಲಿ ತಮ್ಮ ಇಷ್ಟದೇವ ಇಷ್ಟದೇವಿ ತಮ್ಮ ಮುಕ್ತಿದಾತನನ್ನು ಸಾಕ್ಷಾತ್ಕಾರ ಮಾಡುತ್ತಿದ್ದಾರೆ. ಅನುಭವ ಮಾಡಿ, ಎಲ್ಲ ಆತ್ಮಗಳು ನನ್ನ ಒಂದು ದೃಷ್ಟಿಯಿಂದಲೇ ಸಂತುಷ್ಟರಾಗುತ್ತಿದ್ದಾರೆ. ಖುಷಿಯಾಗುತ್ತಿದ್ದಾರೆ. ಅವರಲ್ಲಿ ಸತೋಪ್ರಧಾನ ಭಕ್ತಿ ಭಾವನೆ ಜಾಗೃತವಾಗುತ್ತಲಿದೆ. ಅವರು ಭಕ್ತಿ ಭಾವದಲ್ಲಿ ಸಂಪೂರ್ಣವಾಗಿ ಮುಳುಗಿ ಭಿನ್ನ ಭಿನ್ನ ಸಂಗೀತದ ನಾದದಿಂದ ಪೂಜಿಸುತ್ತಿದ್ದಾರೆ. Thank you.
ಆರತಿಯನ್ನು ಮಾಡುತ್ತಿದ್ದಾರೆ. ಮಂತ್ರೋಚ್ಚಾರಣೆ ಮಾಡುತ್ತಿದ್ದಾರೆ. ಅವರು ತಮ್ಮ ಇಷ್ಟ ದೇವಿಯ ದರ್ಶನ ಮಾಡಿ ಆನಂದಿತರಾಗುತ್ತಿದ್ದಾರೆ. ಅವರು ನನ್ನ ಜಯ ಜಯಕಾರ ಮಾಡುತ್ತಿದ್ದಾರೆ. ಇನ್ನು ನನ್ನ ಹಸ್ತವು ವರದಾನಿ ಮುದ್ರೆಯಿಂದ ಎಲ್ಲ ಆತ್ಮಗಳನ್ನು ವರದಾನಗಳಿಂದ ಸಂಪೂರ್ಣ ಮಾಡುತ್ತಿದೆ. ಅವರ ಮೇಲೆ ಸುಖ ಶಾಂತಿ ಪ್ರೇಮ ಆನಂದ ಮತ್ತು ಪವಿತ್ರತೆಯ ಕಿರಣಗಳ ಸುರಿಮಳೆಯಾಗುತ್ತಿದೆ. ಅನುಭವ ಮಾಡಿ ವರದಾತನಾಗಿ ನಾನು ಎಲ್ಲ ಆತ್ಮಗಳ ಮೇಲೆ ಶಕ್ತಿಗಳ ಗುಣಗಳ ಸುರಿಮಳೆಯನ್ನು ಮಾಡುತ್ತಿದ್ದೇನೆ. ಸರ್ವ ಆತ್ಮಗಳು ಶಕ್ತಿಗಳ ಕಿರಣಗಳನ್ನು ಗುಣಗಳನ್ನು ಪ್ರಾಪ್ತಿ ಮಾಡಿಕೊಂಡು ಸಂತುಷ್ಟರಾಗುತ್ತಿದ್ದಾರೆ. ನಿಧಾನ ನಿಧಾನವಾಗಿ ಅವರು ಶಾಂತಗೊಳ್ಳುತ್ತಾ ಹೋಗುತ್ತಿದ್ದಾರೆ.
ಅವರು ಎಲ್ಲವೂ ಪ್ರಾಪ್ತಿಯಾಯಿತು ಎಂದು ಅನುಭವ ಮಾಡುತ್ತಲಿದ್ದಾರೆ. ಅವರ ಜನ್ಮ ಜನ್ಮದ ದಾಹ ತೃಪ್ತಿಯಾಯಿತು ಎಲ್ಲರನ್ನು ಪರಿಪೂರ್ಣ ಮಾಡಿ ನಾನು ಪುನಃ ನನ್ನ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತನಾಗುತ್ತಿದ್ದೇನೆ. ಶಿವಬಾಬಾ, ಸರ್ವಶಕ್ತಿಗಳ ಸಾಗರ, ಸರ್ವ ಗುಣಗಳ ಸಾಗರ, ಬಾಬಾರವರ ಸಮ್ಮುಖದಲ್ಲಿ ಬಾಬಾರವರ ಕಿರಣಗಳು ಧಾರಾಕಾರವಾಗಿ ಸುರಿಯುತ್ತಲಿವೆ. ಸಂಗಮಯುಗದ ಈ ಪರಮ ಸೌಭಾಗ್ಯ ಪರಮಾತ್ಮನಿಂದ ಪ್ರಾಪ್ತಿ ಮಾಡಿಕೊಂಡಿದ್ದೇನೆ. ಬಾಬಾರವರು ನನ್ನನ್ನು ಡಬಲ್ ಪೂಜೆಗೆ ಯೋಗ್ಯರನ್ನಾಗಿ ಮಾಡಿದ್ದಾರೆ. ನನ್ನಂತಹ ಸರ್ವಶ್ರೇಷ್ಠ ಆತ್ಮ ಬೇರೆ ಯಾರಿರಲು ಸಾಧ್ಯವಿಲ್ಲ. ಬಾಬಾರವರಿಗೆ ಪದಮ ಪದಂದಷ್ಟು ಧನ್ಯವಾದಗಳನ್ನು ಅರ್ಪಿಸೋಣ. ಈಗ ಪುನಃ ಈ ಸಾಕಾರ ಸೃಷ್ಟಿಯಲ್ಲಿ ಸಾಕಾರ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ
ನಾನು ಆತ್ಮಜ್ಯೋತಿ. ಪುನಃ ವಿರಾಜಮಾನನಾಗುತ್ತಿದ್ದೇನೆ. ಮತ್ತು ಇಡೀ ದಿನದಲ್ಲಿ ಕರ್ಮ ಕ್ಷೇತ್ರದಲ್ಲಿ ನನ್ನ ಸಂಬಂಧ ಸಂಪರ್ಕದಲ್ಲಿ ಬರುವಂತಹ ಎಲ್ಲ ಆತ್ಮಗಳ ಜೊತೆಗೆ ನಾನು ಆತ್ಮಗಳ ರೂಪದಲ್ಲಿನೇ ಸಂಭಾಷಣೆ ಮಾಡುತ್ತೇನೆ. ಆತ್ಮ ಸಹೋದರನೊಂದಿಗೆ ಮಾತನಾಡುತ್ತೇನೆ. ಬಾಬಾರವರಿಂದ ಪ್ರಾಪ್ತಿ ಮಾಡಿಕೊಂಡಂತಹ ಶಕ್ತಿಗಳನ್ನು ಗುಣಗಳನ್ನು ಸೂಕ್ಷ್ಮ ರೂಪದಲ್ಲಿ ಆತ್ಮಗಳಿಗೆ ವರದಾತನಾಗಿ ದಾನ ಮಾಡುತ್ತೇನೆ. ಸೂಕ್ಷ್ಮವಾಗಿ ಸಂಕಲ್ಪಗಳ ಸೇವೆಯನ್ನು ಮಾಡುತ್ತೇನೆ. Thank you.
ಸಂಗಮಿಸಿದರೆ ಶಿವನ ಭೂಮಿಗೆ ಬಂದಿದೆಯ ಸಂಗಮ ಯುಗದಲ್ಲಿ ಮಂದಿಯ ಬದುಕಿಗೆ ಚಂದವ ತಂದಿದೆಯ ಮಂಗಳಕರವೇ ಸುಂದರ ಶಿವನ ಭೂಮಿಗೆ ಬಂದಿದೆಯ ಸಂಗಮ ಯುಗದಲ್ಲಿ ಮಂದಿಯ ಬದುಕಿಗೆ ಚಂದ ಧಾರಣೆ ಮಾಡಿಸಿ ದಿಗ್ಗತಿ ನೀಡುವೆ